ಲೋಕಸಭಾ ಚುನಾವಣೆಗೆ ಡಾಕ್ಟರ್ ಸಿ ಎಲ್ ಮಂಜುನಾಥ್ ಭರ್ಜರಿ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಆದಿಚುಂಚನಗಿರಿ ಮಠದ ಶ್ರೀಗಳನ್ನು ಭೇಟಿಯಾಗಿದ್ದಾರೆ ಬಿಜೆಪಿಯ ಅಭ್ಯರ್ಥಿ. ಎನ್ಡಿಎ ಅಭ್ಯರ್ಥಿಗಳ ಜೊತೆಗೂಡಿ ನಿರ್ಮಲಾನಂದ ಶ್ರೀಗಳನ್ನು ಭೇಟಿ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ತಯಾರಿ ಬಗ್ಗೆ ಮಂಜುನಾಥ್ ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಒಟ್ಟಾಗಿ ಬಂದು ಕೆಲಸ ಮಾಡ್ತಿದ್ದಾರೆ. ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲ ಕಡೆಯಲ್ಲೂ ಸಿಗ್ತಾ ಇದೆ. ಚುನಾವಣೆ ಸಮಯದಲ್ಲಿ ಶ್ರೀಗಳ ಭೇಟಿ ಮಾಡೋದು ಸಂಪ್ರದಾಯ. ಮಠಗಳು ಸಮುದಾಯಕ್ಕೆ ಸೇರಿದ್ರು, ಅವರ ನಿಲುವು ಜಾತ್ಯಾತೀತವಾಗಿದೆ. ಸಿದ್ಧಗಂಗಾ ಮಠಕ್ಕೂ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದೇವೆ ಅಂತ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಇವತ್ತು ಶ್ರೀಗಳನ್ನ ಭೇಟಿಯಾದ್ರಿ, ಏನೆಲ್ಲ ಒಂದು ಆಶೀರ್ವಾದ ಮಾಡಿದ್ರು, ಯಾವೆಲ್ಲ ಒಂದು ಸಲಹೆ ಸೂಚನೆಗಳು ಕೊಟ್ಟಿದ್ರು? ಅಲ್ಲ, ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದ ಪ್ರಕಾರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಶ್ರೀಗಳನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆಯುವಂಥದ್ದು ಸರ್ವೇ ಸಾಮಾನ್ಯ. ಇವಾಗ ನಾವು ಸಿದ್ಧಗಂಗಾ ಮಠಕ್ಕೆ ಭೇಟಿ ಮಾಡಿ ಅಲ್ಲಿ ಆಶೀರ್ವಾದ ಪಡೆದಿದ್ದೀವಿ, ಸುತ್ತೂರು ಮಠ ಶ್ರೀಗಳ ಆಶೀರ್ವಾದ ಪಡೆದಿದ್ದೀವಿ, ಇಲ್ಲೂ ಕೂಡ ಅದರಂತೆ ಬಂದು ಆಶೀರ್ವಾದ ಪಡೆದಿದ್ದೀವಿ. ಸೊ ಹೀಗಾಗಿ ಇದು ಸೌಹಾರ್ದತ ಭೇಟಿ ಅಷ್ಟೆ. ಒಂದಿಷ್ಟು ಅಂದರೆ ಇವತ್ತು ಏನಾದರೂ ಒಕ್ಕಲಿಗರ ಸಮುದಾಯದಿಂದ ಒಂದು ಸೂಚನೆ ಕೊಡಿಸೋದಕ್ಕೆ ಏನಾದರೂ ಪ್ರಯತ್ನ ಆಯ್ತಾ ಅಂತ ಇವತ್ತು? ಅಂದರೆ ಈ ಮಠಗಳು ಆಯಿತು, ಒಂದು ಸಮುದಾಯಕ್ಕೆ ಸೇರಿರೋದು ಆದರೂ ಕೂಡ, ಆದರೆ ಅವರ ನಿಲುವು ಜಾತ್ಯಾತೀತ ನಿಲುವಾಗಿರುತ್ತೆ. ಸೊ ಎಲ್ಲ ಸಮುದಾಯದವರು ಬರ್ತಾರೆ, ಹಾಗಾಗಿ ಆ ರೀತಿ, ಏಕೆಂದರೆ ಅವರು ಯಾವಾಗಲೂ ಒಂದೇ ಇವ್ರಿಗೆ ಹಾಕಿ ಅಥವಾ ಅವ್ರಿಗೆ ಮತ ಕೊಡಿ ಅಂತ ಯಾವತ್ತೂ ಹೇಳಲ್ಲ ಸ್ವಾಮೀಜಿಗಳು. ಬಟ್ ಒಂದು ಈ ಇದು ಸೌಹಾರ್ದತೆ ಭೇಟಿ, ಮತ್ತು ಎಲ್ಲರೂ ಒಟ್ಟಾಗಿ ಬಂದು ಅವರ ಆಶೀರ್ವಾದನ ಪಡೆದಿದ್ದೀವಿ. ಕ್ಷೇತ್ರದಲ್ಲಿ ಪ್ರಚಾರ ಜನಸ್ಪಂದನೆ ಹೇಗೆ ನಡೀತಾ ಇದೆ ಸರ್? ಮಂಜುನಾಥ್ ಅವರ ಒಂದು ಈ ಬಾರಿ ರಾಜಕೀಯ ಎಂಟ್ರಿ ಯಾವ ರೀತಿ ತಗೋತಾ ಇದ್ದಾರೆ ಜನ? ಅಲ್ಲ, ಜನ ತುಂಬ ಖುಷಿ ಪಡ್ತಾ ಇದ್ದಾರೆ, ಸ್ವಾಗತ ಮಾಡ್ತಾ ಇದ್ದಾರೆ. ನೀವು ಸ್ಪರ್ಧೆ ಮಾಡಿದ್ದು ಒಳ್ಳೆಯದಾಯಿತು ಅಂತ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಒಂದು ಪಾಸಿಟಿವ್ ಔಟ್ಕಮು, ನಮ್ಮ ಗುರಿ ಮುಟ್ಟಬಹುದು ಅಂತ ನನಗೆ ಆತ್ಮವಿಶ್ವಾಸ ಇದೆ. ಎಸ್ ಸರ್, ಇದಿಷ್ಟು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಯಾದಂಥ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಎಲ್ ಎನ್ ಸ್ವಾಮಿ, ಟಿವಿ 5, ಬೆಂಗಳೂರು.